ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೋತ. ಇತ್ತೀಚೆಗೆ ನಮ್ಮ ಸದಾಶಿವನಗರದ ರಾಷ್ಟ್ರೋತ್ಥಾನ ಕೇಂದ್ರದಲ್ಲಿ ನಮ್ಮ ಆರ್ ಎಸ್ ಎಸ್ ನಾಯಕರು ಬಿ ಜೆ ಪಿಯಲ್ಲಿಯೇ ದೋಷಗಳನ್ನು ಕಿತ್ತಾಕಬೇಕು, ಭಿನ್ನಾಭಿಪ್ರಾಯಗಳನ್ನು ಕಿತ್ತಾಕಬೇಕು, ಒಂದು ಮಾಡಿಸ್ಬೇಕು, ಎರಡು ಬಂಧನಗಳನ್ನು ಒಂದು ಮಾಡಿಸಿದ್ರೆ ನಾವು ಬಲಿಷ್ಠ ಆಗ್ತೀವಿ ಅನ್ನೋ ನೆಪದಲ್ಲೇ ನೆಲೆಯಲ್ಲೇ ನೀವು ಪ್ರಯತ್ನ ಮಾಡಿದಾರೆ, ಅದು ಯಶಸ್ವಿ ಆಗೋದು ನಾವು ಹಾರೈಸೋಣ. ಆ ಮತ್ತು ಬೇರೆ ಆದರೆ ಅವರು ಕೂಡ್ಬೋದಾ? ಯಾಕಂತಂದರೆ ಈಗಾಗಲೇ ಅವ್ರು ಎಷ್ಟು ದೂರ ಸರಿದಾರಪ್ಪ ಅಂತಂದ್ರೆ, ಒಂದು ಕಡೆ ಯತ್ನಾಳ ಅವ್ರ ಜೊತೆಗೆ, ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ, ಈಗಾಗಲೇ ಬಿ ಜೆ ಪಿಯಿಂದ ಹೊರಗಿದ್ದಂಥ ನಮ್ಮ ಈಶ್ವರಪ್ಪ ಅವ್ರ ಜೊತೆಗೆ, ಇನ್ನುಳಿದ ನಾಯಕರು ಸಿ ಟಿ ರವಿ ಅಥವಾ ಅರವಿಂದ ಲಿಂಬಾವಳಿ ಇವರೆಲ್ಲರು, ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ಅವ್ರ ಪಾರ್ಟಿ, ಅವ್ರ ಪಾರ್ಟಿ ಅಂದರೆ ಅವ್ರ ಗ್ಯಾಂಗ್, ಇವೆರಡು ಗುಂಪುಗಳಿದ್ದಾವೆ, ಹೊಂದರಿಗೆ ಆಗ್ತದಾನೆ ಇದು? ಪಾಪ ಆರ್ ಎಸ್ ಎಸ್ ಅವ್ರು ದೊಡ್ಡ ತೊಂದರೆ ಆಗಿಬಿಟ್ಟದೆ. ಯಾಕಂದ್ರೆ ನಿಧಾನಕ್ಕೆ ಇದ್ರ ಕಾರಣ ಅಂದ್ರೆ ಇದೆ. ಮತ್ತೆ ಆರ್ ಎಸ್ ಎಸ್ ಇವತ್ತು ಎಂಟನೇ ಒಂದು ಕಾರಣ ಏನಪ್ಪ ಅಂದರೆ ಬಿ ಜೆ ಪಿ ಕರ್ನಾಟಕದಿಂದ ಇನ್ನೇನಪ್ಪ ಮುಂದಿನ ದಿನಗಳಲ್ಲಿ ಬರ್ತದಿಲ್ಲೋ ಅಂತ ವಾತಾವರಣ. ಯಾಕಂದರೆ ಒಬ್ಬ ಬಲಿಷ್ಠ ನಾಯಕ ಅದನ ನಿಮ್ಗೆ ಗೊತ್ತದ, ಸಿದ್ದರಾಮಯ್ಯ ಅಂತೇಳೆ, ಅದರಿಂದ ರಾಹುಲ್ ಬೆಳಿಲಿಕ್ಕತ್ತಾನ ಡೇ ಟು ಡೇ. ಇಂಥ ಪ್ರಸಂಗದಲ್ಲಿ ಇವ್ರೊಳಗೆ ತಿಕ್ಕಾಡು ಜೋರ ಆಗಿಬಿಟ್ಟದ್ರಿ. ನಾನು ಕಡಿಮೆ ನೀನು ಕಡಿಮೆ, ಅದರಲ್ಲೂ ಯತ್ನಾಳಂತಿ ಹೊಂದಾಣಿಕೆ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ ಕೂತು ಅವರು ಹೊಂದಾಣಿಕೆ ಮಾಡ್ತಾ ಮಾಡ್ತಾ ಇಡೀ ರಾಜ್ಯ ತುಂಬ ಅವ್ರ ಹೆಸರು ಕೆಟ್ಟಂಗೆ ಆಗಿಬಿಟ್ಟದೆ. ಈಗ ಎರಡೂ ಕಡೆ ಪಾರ್ಟಿಯವರು ಇವ್ರು ಹೊಂದಾಣಿಕೆ ಮಾಡ್ಕೊಳ್ತಾರೆ, ಮತ್ತು ಒಬ್ರು ಕಂಡು ಒಬ್ರಿಗೆ ಆಗೋದಿಲ್ಲ, ಹಾವು ಮುಗಿಸಿಕೊಂಡಂಗೆ ಮಾಡ್ತಾರೆ. ಯಡಿಯೂರಪ್ಪನಂತೂ ಯಾವಾಗ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಯಡಿಯೂರಪ್ಪ ಯಾವಾಗ ಒಪ್ಕೋತಾರೆ ರೀ ಇವ್ರನ್ನ? ಮೂಲತಃ ಯಡಿಯೂರಪ್ಪನವರು ಅವರು ಹಠಮಾರಿನ ಅನ್ರಿ ಅಥವಾ ಹಠಯೋಗಿ ಏನ್ರಿ ಏನಂತ ಕರೀರಿ, ನೀವು ಕರೀರಿ. ಅವ್ರನ್ನು ಡಿಸಿಷನ್ ಮಾಡಿದ್ದಾರೆ ಅಂದರೆ ಆ ದೇಶದೊಳಗೆ ಅವ್ರು ಹಿಂದೆ ತಿನ್ನಲಿಕ್ಕೆ ಸಾಧ್ಯ. ಅದೇ ರೀತಿ ತಮ್ಮ ಮಗನಲ್ಲೇ ರಾಜಕೀಯವಾಗಿ ಬೆಳೆಸ್ಕೋಬೇಕಾಗಿದ್ದು ಬೆಳೆಸ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಮಗನಿಗೆ ಈಗ ಅಧ್ಯಕ್ಷ ಸ್ಥಾನ ಸೇವೆ ಮಾಡ್ಕೋಬೇಕಾಗಿತ್ತು, ಅದನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಇವರೇ ಕಾರಣ. ಮತ್ತು ಇದಕ್ಕೆಲ್ಲ ಈ ರೀತಿ ಭಿನ್ನ ಮತ ಬೆಳೆದಕ್ಕೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಒಂದು ಕಡೆ ಯಡಿಯೂರಪ್ಪನ ಕಾರಣ, ಇನ್ನೊಂದು ಕಡೆ ಎತ್ತಳವ್ರ ಕಾರಣ, ಇನ್ನೊಂದು ಕಡೆ ನಮಗೇನು ಆಶಯ ಇಲ್ಲಪ್ಪ ಅಂತ ಹೇಳ್ತಿರುವಂಥ ಆರ್ ಎಸ್ ಎಸ್ ನಾಯಕರು ಒಂದಿಷ್ಟು ಕಾರಣ ಅಂತ ಅನ್ನೋಂಥ ಮಾತಾಗಿದೆ. ಯಾಕಪ್ಪ ಅಂತಂದ್ರೆ ಬಿ ಎಲ್ ಸಂತೋಷರು ಮೂಲತಃ ದಿವಂಗತ ಅನಂತ್ ಕುಮಾರ್ರವರ ಜೊತೆಗೆ ಗುರುತಿಸಿಕೊಂಡವರು. ಅವರು ಒಂದಿಷ್ಟು ಮುಖ್ಯಮಂತ್ರಿ ಆಗಬೇಕು ಮತ್ತೆ ಆಗಬೇಕು ಅಂತ ಆಸೆ ಕಂಡಿದ್ರಲ್ಲೂ ಗೊತ್ತಿಲ್ಲ. ಬಟ್ ಆದರೂ ಅನಂತ್ ಕುಮಾರ್ ಅವರು ಬೆಂಬಲಗಳನ್ನ ಇಟ್ಕೊಂಡು ಯಡಿಯೂರಪ್ಪನ ಮೊದಲಿಂದ ವಿರೋಧಿಸ್ತ ಬಂದಿರ್ತವೆ. ಹೀಗಾಗಿ ಅಲ್ಲಿ ಅಂದರೆ ಇದೆ ಯುದ್ಧದ ಮೂಲ ಅಲ್ಲದ. ಹೀಗಾಗಿ ಬಿ ಎಲ್ ಸಂತೋಷ್ ಅವರು ಬೆನ್ನತ್ತಿ ಇವತ್ತು ಏನೋ ಇವರೆಲ್ಲ ನಮ್ಮ ಯತ್ನಾಳರು ಅವ್ರ ಜೊತೆಗೆ ಇನ್ನುಳಿದವ್ರ ಹಿಂಬಾಲಕರು ಶ್ರೀದೇವಿ, ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಮತ್ತು ಮೂಲತಃ ಯಡಿಯೂರಪ್ಪನವರಿಗೆ ಇವರಿಗೆ ಒಂದು ಸ್ವಲ್ಪ ಮೊದಲಿನ ಟೆಕ್ ಅಪ್ ಫಾರ್ ಇತ್ತು. ಅದು ಬಿ ಎಲ್ ಸಂತೋಷ್ ಒಂದು ಸ್ವಲ್ಪ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಇವತ್ತು. ಇವತ್ತು ಓಪನ್ ಆಗಿ ಅವ್ರು ಸಪ್ರೇಟ್ ಒಂದು ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿದ್ರು, ಏನೋ ಒಟ್ಟು ಉಳಿಸಿದ್ರು ನಿಂತದೆ. ಈಗ ಅದ್ರ ಹಂತ ಒಂದಾಗಲಿಪ್ಪ, ನೀವು ಒಂದಾಗಲಿಕ್ಕಂದ್ರೆ ನಾಳೆ ಭವಿಷ್ಯ ಇಲ್ಲ ನಮ್ಗೆ ಅಂಥೇಳಿ ಇವತ್ತು ನಮ್ಮ ಸಂಘದ ನಾಯಕರು ಅದರಲ್ಲೂ ಭಾಗ್ಯ ಅದ ಮುಖಂಡ್ರು ಯಾರಪ್ಪ ಅಂದರೆ ಆರ್ ಎಸ್ ಎಸ್ ಮುಖಂಡರಾದ ಮುಕುಂದ ಸುಧೀರ್ ಕುಮಾರ ತಿಪ್ಪೇಸ್ವಾಮಿ, ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್, ಈ ರೀತಿಯಾಗಿ ಇವರೆಲ್ಲರೂ ಕೂಡ್ಕೊಂಡು ಇವತ್ತು ಈ ಒಂದು ಟ್ಯಾಪಿ ಹೆಚ್ಚು ಕೆಲಸ ಕೂಡಿಸು ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗಿ ಕೂಡ್ಬೇಕಿರೋ ಇಲ್ಲಂತಲ್ಲ ಸತ್ಯನ, ಆದರೆ ಕೂಡೋದು ಒಂದರಿಂದ ಈ ಒಂದು ಏನಪ್ಪ ಅಂತಂದರೆ ಯಶಸ್ವಿ ಆಗ್ತಾರೆ ಕರ್ನಾಟಕದಲ್ಲಿ ನಮ್ಮ ಬಿ ಜೆ ಪಿಗರು ಅಂತೇಳಿ. ಯಾಕಂದರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ಅಥವಾ ಆ ರೀತಿ ವಾತಾವರಣ ಕ್ರಿಯೇಟ್ ಆಗಲಿಕ್ಕೆ ಸುಳ್ಳಂತೇನಲ್ಲ, ಭ್ರಷ್ಟಾಚಾರದೊಂದು ಹೊರಗೆ ಬರ್ತಾ ಇದ್ದಾರೆ, ಅವ್ರ ಮೇಲೂ ಮೂಡಾಶೇರಿದೆ. ಜೊತೆಗೆ ಈಗ ಇವತ್ತು ನಿಮಗೂ ಗೊತ್ತದು, ವಿಶೇಷ ದುಡ್ಡದಾಗಿ ಬೆಳೀತಾ ಇದ್ದ ದಿನಕ್ಕೆ ದಿನಕ್ಕೆ ವಾಲ್ಮೀಕಿ ಹಗರಣ ಹಿಂಗೆ ಒಂದು ಬೆಳೀತಾ ಇದ್ದಾವ್ರಿ, ಯಾವುದೂ ಇಲ್ಲ. ಅದ್ರ ಜೋಡಿ ಹಿಂದೂ ಮುಸ್ಲಿಮ್ ದಂಗೆಗಳು ಮೇಲೆ ನಡೀತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನ ಇವತ್ತು ಹೆಳದಕ್ಕೆ ತರೋದಕ್ಕೆ ಬಿ ಜೆ ಪಿಗೆ ಒಂದು ರೀತಿಯಿಂದ ಒಳ್ಳೆ ಅವಕಾಶಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಬಟ್ ಅವ್ರು ನಿರ್ಮಿಸಿ ಕೊಡ್ತಾ ಇದ್ದಾರೆ. ಇದನ್ನು ಸರಿಯಾಗಿ ಉಪಯೋಗ ಮಾಡ್ಬೇಕಾದ್ರೆ ಹೊಂದಾಣಿಕೆ ಬೇಕು ಅನ್ನೋದು ಆರ್ ಎಸ್ ಎಸ್ಗರ ಅದರಲ್ಲೂ ನಾಯಕರ ಅಭಿಪ್ರಾಯ. ಅದಕ್ಕೆ ಇವರಿಗೆಲ್ಲರಿಗೂ ಇವತ್ತೇನೋ ಅವ್ರು ಕರೆದ ಮಾತಾಡಿದ್ದಾರೆ. ಆದರೆ ಇದು ಎಲ್ಲಿವರೆಗೆ ಯಶಸ್ವಿ ಆದೀತು ಅಂತ, ಯಾಕಂದರೆ ಒಬ್ರು ಕಡೆ ಒಬ್ರಿಗೆ ಆಗೋದೇ ಇಲ್ಲ ಅಂದಾಗ ಹೆಂಗೆ ಆಗ್ಬೋದು? ಎತ್ತಾಳನವರು ಮತ್ತು ಯಡಿಯೂರಪ್ಪನವರು ಮೂಲತಃ ಭಿನ್ನ ಅದರ ಜೊತೆಗೆ ಎತ್ತಾಳರು ಅಥವಾ ನಮ್ಮ ಯಾರಪ್ಪ ಅಂತಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜಯೇಂದ್ರ ಯಾವುದೇ ಹೆಜ್ಜೆ ಇಟ್ಟರು ಸಹಿತ ಅವ್ರ ಹತ್ರ ಪ್ರತಿಯೊಂದರಲ್ಲೂ ಮಸ್ಸಿನಲ್ಲಿ ಕಲ್ಲು ಹುಡುಕುವಂಥ ಪ್ರವೃತ್ತಿಯವರು ಎತ್ತಾಳರಾಗಿದ್ದಾರೆ. ಹೀಗಾಗಿ ಕುಟುಂಬ ರಾಜಕಾರಣ ಐತೆ ಅವ್ರದ್ದು, ಅದಕ್ಕೆ ಬಳಸ್ಬೇಕು ಅಂತ ಹೇಳ್ತಾ ಇದ್ದಾರೆ.
ಇಲ್ಲೇ ಕುಟುಂಬ ರಾಜಕಾರಣ ಅಂದಾಗ ಯಾರ್ಯಾರಿಲ್ಲ, ಕುಟುಂಬ ರಾಜಕಾರಣ ಮಾಡೋರಿಲ್ಲೇ ಕರ್ನಾಟಕದ, ಅವ್ರದ್ದೆಲ್ಲ ತೆಗಿಬೇಕಾಗ್ತದೆ. ಕರ್ನಾಟಕ ಮಟ್ಟ ಎಷ್ಟೋ ನಿಮ್ಗೆ ಗೊತ್ತದ ಯಾರ್ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎತ್ತಾಡ್ರೆ ಒಂದಿಷ್ಟು ಇವತ್ತು ಕುಟುಂಬ ರಾಜಕಾರಣ ಕಾಣ್ತಾ ಇಲ್ಲ, ಒಪ್ಪನು ಆರು ಅವ್ರ ಜೊತೆಗಾರ ಇರ್ತಾರೆ ಅವರೆಲ್ಲ ಹೆಸರು ಇಲ್ಲಂತಲ್ಲ, ಭಯಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಆದರೂ ಅದನ್ನು ಅದೊಂದು ಇಷ್ಟೊಂದು ಇಟ್ಕೊಂಡು ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ಅದ್ರ ಒಂದರಿಂದ ಯಡಿಯೂರಪ್ಪನವ್ರು ಬಗ್ಸಕ್ಕೆ ಸಾಧ್ಯ. ಮತ್ತು ಯಡಿಯೂರಪ್ಪನವ್ರು ಒಪ್ಪುವುದಿಲ್ಲ, ಸ್ವಲ್ಪ ಬಿಟ್ಟುಕೊಳ್ಳೋದಿಲ್ಲ. ಈಗಾಗಿ ಇನ್ನು ಎರಡು ಚುನಾವಣೆಯಲ್ಲಿ ಅವ್ರು ತಮ್ಮ ಶಕ್ತಿ ತೋರಿಸಿದ್ದಾರೆ ಯಡಿಯೂರಪ್ಪನವ್ರು. ಪೂರ್ವದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ಮೂಲಿ ಗುಂಪು ಮಾಡೋಕ್ಕೆ ಪ್ರಯತ್ನ ಮಾಡಿತು. ನಮ್ಮ ಇದೇ ಯಡಿಯೂರಪ್ಪನವರು ಇದು ನಮ್ಮ ಯತ್ನಾಳ್ರವರು ಜೊತೆಗೆ ನಮ್ಮ ಬಿ ಎಲ್ ಸಂತೋಷರ ಗುಂಪು. ಆ ಸಂದರ್ಭದಲ್ಲಿ ಏನಾಯಿತು ರಿಸಲ್ಟ್? 60 ಬಂದಿತ್ತು ನಮ್ಮ ಬಿ ಜೆ ಪಿ. ಆ ಸಂದರ್ಭದಲ್ಲಿ ಏನಾದರೂ ಸಪೋಸ್ ನೀವು ಸರ್ಕಾರ ಮಾಡಿದರೆ ಇತ್ತು ಏನು, ಅದು ಆಗಲಿಲ್ಲ. ಮೊದಲಿಂದು ಬಿ ಎಲ್ ಸಂತೋಷರವ್ರು ವಿರೋಧ ಮಾಡ್ಕೊತ ಬಂದಿದ್ದಾರೆ. ಇವತ್ತಿಗೂ ವಿರೋಧದಲ್ಲಿದ್ದರೂ ಇವತ್ತೇನೋ ಸಂಘಟನೆಪೂರ್ವಾಗಿ ಮಾತಾಡಲಿಕ್ಕೆ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅವ್ರ ಮಧ್ಯದಲ್ಲಿದ್ದಂಥ ವೈಮನಸ್ಸು, ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥದ್ದು. ಮತ್ತು ಇನ್ನೊಂದು ನಾನು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಭಾಳ ದೊಡ್ಡ ಒಂದು ದೋಷ, ಆರ್ ಎಸ್ ಎಸ್ಗೇನೋ ಒಂದು ದೊಡ್ಡ ಆದರ್ಶಗಳಿದ್ದಾವೆ. ಇಲ್ಲಂತಲ್ಲ, ಹಿಂದೂ ರಾಷ್ಟ್ರ ಮಾಡಬೇಕು, ಮತ್ತೇನು ಮಾಡಬೇಕು, ಆದರ್ಶವಾದಂಥ ಒಂದು ಭ್ರಷ್ಟರಹಿತವಾದಂಥ ಒಂದು ಏನಪ್ಪ ರಾಜಕೀಯ ಪಕ್ಷಗಳನ್ನು ತಯಾರು ಮಾಡಬೇಕು, ಮತ್ತು ನಾವು ಆದರ್ಶವಾದಿಗಳು ಇದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಆದರೆ ಈಗ ಬಿ ಜೆ ಪಿಯಲ್ಲಿ ಏನಾಗಿಬಿಟ್ಟದಪ್ಪ ಅಂದರೆ ಎಲ್ಲರೂ ಹೆಚ್ಚು ಕಡಿಮೆ, ಯಾರು ಒಬ್ಬರಾದರೂ ನಿಜವಾಗಿಯೂ ನಾವೇನು ಒಂದು ವೇದಗಳ ಕಾಲದಿಂದ ಆದರ್ಶದ ರಾಜ್ಯ ಬಯಸ್ತೀವಿ ಅಂತ ವಿಚಾರ ಮಾಡ್ತೀವಿ, ಅಥವಾ ಸನಾತನ ಅಂತ ನಾವೇನು ಪ್ರಯೋಗ ಮಾಡ್ಕೊಂಡು ನಾವು ಒಂದು ಆದರ್ಶದ ಒಂದು ಕಲ್ಪನೆ ಮಾಡ್ಕೊಳ್ತೀವಿ, ಆ ರೀತಿಯಾಗಿ ಇವರಲ್ಲಿ ನಾಯಕರಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ. ಯಾಕಂದರೆ ಆವತ್ತಿನ ಋಷಿಗಳನ್ನು, ಋಷಿ ಬದುಕನ್ನು ಅವರ ಬೋಧಿಸೋದೇನಿರಲಿ, ಅದು ಹಿಂದುತ್ವ ಬೋಧಿಸ್ತಾರೋ ಮತ್ತೆ ಬೋಧಿಸೋ ಬೇರೆ ಇರಲಿ, ಆದರೆ ಭ್ರಷ್ಟರಹಿತವಾದಂಥ ಒಬ್ಬರಾದರೂ ಈ ಒಂದು ನಾಯಕರಲ್ಲಿ, ಯತ್ನಾಳ್ರ ಪಕ್ಷದಲ್ಲೇ ಆಗಲಿ ಅಥವಾ ಬಿ ಎಲ್ ಸಂತೋಷರ ಪಕ್ಷದಲ್ಲಿ ಆಗಲಿ ಅಥವಾ ಯಡಿಯೂರಪ್ಪ ಪಕ್ಷದಲ್ಲಿ ಆಗಲಿ ಇದ್ದಾರೆ ಇವತ್ತಂತೆ. ಮತ್ತು ಅದು ಅಷ್ಟೇ ಅಲ್ಲ, ಈಗಾಗಲೇ ಅಧಿಕಾರ ಕೈಗೆ ಸಿಕ್ಕಾಗ ಇವರು ಎಷ್ಟರ ಮಟ್ಟಿಗೆ ಜನರ ಸೆಂಟ್ ಹೋದ್ರು ಅನ್ನಿಸೋದು ಅಷ್ಟೇ ಇಲ್ಲಿ ಗಮನಿಸ್ಬೇಕಾದ ವಿಷಯ ಆಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಪ್ಯಾಚ್ ವರ್ಕ್ ಮಾಡೋದು ಮಧ್ಯದಾಗೆ ಪ್ಯಾಚ್ ವರ್ಕ್ ಆಗೋದು ಭಾಳ ಕಷ್ಟ. ಇನ್ನು ಎರಡನೇದಾಗ ಬಂದರೆ ಆದರೂ ಸಹಿತ ಮನಃಪೂರ್ವಕವಾಗಿ ಜನರ ಸಲುವಾಗಿ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತ, ಒಂದು ವ್ಯವಸ್ಥೆ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅಷ್ಟು ಪ್ರಶ್ನೆ ಆಗಿದೆ ಇವತ್ತು. ಯಾಕಂದ್ರೆ ಇವತ್ತು ನಿಜವಾಗಿಯೂ ಬಿ ಜೆ ಪಿಗೆ ಎದುರಾಳಿ ನಿಂತಿದ್ದು ಎಲ್ಲ ಸಿದ್ದರಾಮಯ್ಯ ಆಯಿತು, ರಾಹುಲ್ ಗಾಂಧಿ ಯಾರೂ ಅಲ್ಲ, ಇವತ್ತು ಅವ್ರಿಗೆ ಎದುರಾಳಿ ನಿಂತಿದ್ದು ಏನಪ್ಪ ಅಂದರೆ ಗ್ಯಾರಂಟಿಗಳು. ಇದನ್ನು ಯಾರೂ ಹೊರಗಡಲಿಕ್ಕೆ ಆಗೋದಿಲ್ಲ. ಗ್ಯಾರಂಟಿಗಳು ಕೊಡಲಿಕ್ಕೆ ಇವ್ರಿಗೆ ಸಾಧ್ಯ ಇದೆನಾ ಬಿ ಜೆ ಪಿಗರಿಗೆ, ಅಥವಾ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ? ಇವೆರಡೂ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಪ್ಯಾಚ್ ವರ್ಕ್ಗಿಂತ ಆಗಲೇಬೇಕು, ಆ ಮತ್ತು ಬೇರೆ ಆಗೋದು ಭಾಳ ಕಷ್ಟ. ಅದ್ರ ಜೊತೆಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಇಲ್ಲ ಗ್ಯಾರಂಟಿ ಕೊಡಬೇಕು, ಇವೆರಡೂ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಏನೋ ಇತ್ತೀಚಿಗೆ ಒಂದು ಸ್ವಲ್ಪ ಮಹಾರಾಷ್ಟ್ರದ ಇಲೆಕ್ಷನ್ದಲ್ಲಿ ಒಂದಿಷ್ಟು ನಮ್ಮ ಅಲ್ಲಿ ಸಿಂಧಿ ಅವರೇನೋ ಅಲ್ಲಿ ಹೆಣ್ಮಕ್ಳಿಗೆ ಒಂದು 1,000 ಕೊಡುವಂಥದ್ದು ಏನೇನು ಮಾಡ್ತಾ ಇದ್ದಾರೆ, ಕಸರತ್ತು ಮಾಡ್ತಾ ಇದ್ದಾರೆ ಒಂದು 2-3. ಆದರೆ ಅದೇ ಎಲ್ಲ ಎಫೆಕ್ಟ್ ಆಗ್ತಿದೆ ಅಂತ ಏನಲ್ಲ. ಯಾಕಂದ್ರೆ ಇಲ್ಲಿ ಆಡೈದು ಕೊಡೋ ಬರೋವಂಥವ್ರು ಇನ್ನು, ಯಾಕಂದ್ರೆ ಜನರಿಗೆ ಒಂದೇದ್ದು ನಿಮಗೆ ಗೊತ್ತಂದ್ರೆ ನಮಗೆ ಗೊತ್ತಿದ್ದು ಕೊಳ್ಳೋ ಶಕ್ತಿ ಇಲ್ಲ. ಮಾರ್ಕೆಟ್ ತುಟ್ಟಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ, ಅದ್ರ ಜೊತೆಗೆ ಮಾರ್ಕೆಟ್ ತುಟ್ಟಿ ಆಗೋ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ನಂಬರ್ ಸಾಕಷ್ಟು ಬೆಳಿಗ್ಗೆ. ಇವಕ್ಕೂ ಎಲ್ಲ ಉತ್ತರ ಹುಡುಗಕ್ಕಿಂತಲೂ ಇಲ್ಲಿ ಪ್ಯಾಚ್ ವರ್ಕ್ ಮಾಡೋದ್ರಿಂದ ನಾವು ಗೆಲ್ತೀವಿ ಎನ್ನುವಂಥ ಒಂದು ಮಾತು ಏನಿದೆಲ್ಲ ತುರ್ತು ಒಂದು ಸ್ವಲ್ಪ ದೂರದ ಮಾತು ಅಂತ ಒಂದು ಅನಿಸಿದ್ರು. ಅದಕ್ಕೆ ಮುಖ್ಯ ಈಗಿನ ನೀವೇನು ಪ್ರಯತ್ನ ಮಾಡಿದ್ರಲ್ಲ, ಯಡಿಯೂರಪ್ಪನವರು ಮತ್ತು ಯತ್ನಾಳು ಒಂದಾಗ್ತಾರ, ನಿಜವಾಗಿ ಮನಃಪೂರ್ವಕವಾಗಿ ಒಬ್ರಿಗೊಬ್ರು ಒಬ್ಬರೊಬ್ಬರು ಸಹಾಯ ಮಾಡೋ ಸಾಧ್ಯತೆಗಳಿದ್ದಾವ? ಯಡಿಯೂರಪ್ಪನವ್ರು ಇವ್ರನ್ನ ನಾಳೆ ಸಪೋಸ್ ಏನಾದರೂ ಬಿ ಜೆ ಪಿ ಸರ್ಕಾರ ಬರ್ತಂದ್ರೆ ಉನ್ನತ ಸ್ಥಾನಕ್ಕೆ ಅಥವಾ ಮಂತ್ರಿಯಾಗಿ ಮಾಡ್ತಾರ ಅನ್ನುವಂಥ ಸಹಿತ ಇಲ್ಲಿ ಸಮಸ್ಯೆಗಳಿದ್ದಾರೆ. ಅದಕ್ಕೆ ಈ ಒಂದು ಏನೋ ಪ್ರಯತ್ನ ಮಾಡಿದ್ದಾರೆ, ಅದಕ್ಕೂ ಈಗ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ನಾಯಕರು. ಇಲ್ಲ ನೀವು ಒಂದು ಆಗಲಿಕ್ಕಪ್ಪ ಅಂದರೆ ನಾವು ಬೇರೆ ಹಾಕಿ ಹಿಡಿಬೇಕಾಗ್ತದೆ, ನಿಮ್ಮ ಪಾಡ್ಯ ತೆಗೆದು ಹಾಕುವಂಥ ಪ್ರಸಂಗ ಮಾತ್ರ ಇರ್ಬೋದು, ಕಠೋರವಾದ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಮತ್ತು ಅದ್ರ ಜೊತೆಗೆ ಏನಪ್ಪ, ನಿಮ್ಮ ಈ ವೈಫಲ್ಯದಿಂದ ನಿಮ್ಮಲ್ಲಿ ಒಂದು ಕಾಡಿದಾಗೆ ಇವತ್ತು ಬಿ ಜೆ ಪಿ ಹಿಂಸಲಿಸಿದೆ, ಅದು ಸೋಲೋ ಕಾರಣ ಆಗ್ಯದ. ನೀವು ಇದ್ರ ಒಂದಾಗದೇ ಇದ್ರೆ ಮತ್ತು ಬೇರೆ ಆಯ್ತಿಲ್ಲ ಅನ್ನೋದು ಒಂದು ಮಾತಾಯಿತು. ಮುಂದೆ ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂತಂದ್ರೆ, ಇಲ್ಲಿ ಆದಷ್ಟು ವಿಜಯೇಂದ್ರ ಅವರು ತಮ್ಮ ಸ್ಥಳ ಇರ್ತಾರೇನೋ ಆ ಮತ್ತು ಬೇರೆ, ಆದರೆ ಇದನ್ನು ಮಾಧ್ಯಮಕ್ಕೆ ಒಯ್ಯುವಂಥ ಕೆಲಸವನ್ನು ಇಲ್ಲಿ ನಮ್ಮ ನಮ್ಮ ಎತ್ತಾರಾಗಿರ್ಬೋದು ಮತ್ತಾರಾಗಿರ್ಬೋದು ಮಾಡ್ತಾ ಇರ್ತಾರೆ. ಒಂದು ಸಣ್ಣ ವಿಶೇಷ ಇದನ್ನು ಮಾತಾಡಿಬಿಡು ಮಾಧ್ಯಮ ಮುಂದೆ. ಮತ್ತು ಮಾಧ್ಯಮ ಮುಂದೆ ಮಾತಾಡಿದ ಮೇಲೆ ಯಡಿಯೂರಪ್ಪನವರು ಯಾವ ಹಿನ್ನೆಲೆಯಲ್ಲಿ ಇವ್ರು ಒಪ್ಪಿಕೊಳ್ಳೋಕೆ ಸಾಧ್ಯ ಆಗ್ತದೆ, ಅದಕ್ಕೆ ಅವರು ಒಂದು ಉತ್ತರ ಕೊಡಬೇಕಾಗ್ತದೆ. ಇದರಿಂದ ಮತ್ತಷ್ಟು ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ, ವಿನಃ ಕಡಿಮೆ ಆಗೋ ಸಾಧ್ಯತೆ ಕಡಿಮೆ ಇದ್ದಾವೆ. ಅದಕ್ಕೆ ನಾನು ಹೇಗಿಲ್ಲ, ನೀವೇನು ಮಾತಾಡೋದಿದ್ರು ನಮ್ಮ ಮುಂದೆ ಬಂದು ಮಾತಾಡ್ರಿ, ನಮ್ಮ ಮುಂದೆ ಹೇಳ್ರಿ,
ಅದು ಪಕ್ಷದಲ್ಲೇ ಹೇಳ್ಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತು ಅವತ್ತು ಮಾತಿನ ಸಂದರ್ಭದಲ್ಲಿ ಎಲ್ಲರಿಗೂ ಮಾತಾಡಿ ಕೊಟ್ಟಿದ್ದಾರೆ ಅವತ್ತು ಈ ಆರ್ ಎಸ್ ಎಸ್ ಮೀಟಿಂಗ್ದಾರೆ ನಿಮಗೆ ಅಭಿಪ್ರಾಯ ತಿಳಿಸಿದಾಗ ಲಿಂಬಾವಳಿಯವರು ಅವ್ರು ತಮ್ಮದೇ ಅಭಿಪ್ರಾಯ ಹೇಳಿದಾರೆ, ಯತ್ನಾಳವ್ರು ಹೇಳಿದಾರೆ. ಯತ್ನಾಳವ್ರು ಅಂತ ನೀವು ಯಾವ ಯೂಸ್ವಲ್ ನಿಮ್ಗೆ ಗೊತ್ತದ ಎಲ್ಲ ಈ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಹಾಗೆ ಏನೋ ಅಂದಿದ್ದಾರೆ. ಅದರಿಂದ ಅರವಿಂದ ಲಿಂಬಾವಳಿ ಸಹಿತ ಅದೇ ದಿಸೆಯಲ್ಲಿ ಮಾತಾಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಮತ್ತು ಅನುಭವಿಗಳಿಗೆ ಯೋಗ್ಯರಿಗೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಇದು ಲೀಡರ್ಶಿಪ್ಪ, ಲೀಡರ್ಶಿಪ್ ಸರಿ ಇಲ್ಲ ಅಂತ ಅವ್ರು ಒತ್ತಾಯ ಮಾಡಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಬಿ ಎಲ್ ಸಂತೋಷ್ ಅವರು ಮಾತಾಡಿದ್ದಾರೆ, ನನ್ನ ಮೇಲೂ ಆರೋಪ ಮಾಡ್ತಾ ಇರ್ತಾರಪ್ಪ, ಆದರೆ ಅದಕ್ಕೆಲ್ಲ ವಿಚಾರ ಮಾಡೋಕ್ಕಾಗೋದಿಲ್ಲ, ಅದನ್ನು ನಾನು ಮಾಡುವುದಿಲ್ಲ, ಕುಡಿಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಅವರು ಮಾತಾಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಮೌನವಾಯಿ ಇಲ್ಲೇ ವಿಜೇಂದ್ರ ಅವರನ್ನು ನಮ್ಮ ಬಿ ಎಸ್ ವೈ ಮಗನ ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಅವ್ರು ಎಂದೂ ಒಂದು ಸ್ಪೋರ್ಟ್ಸಾಗಿ ಒಂದು ರಭಸದಿಂದ ಉತ್ತರ ಕೊಡೋದಿಲ್ಲ. ಯಾಕಂದರೆ ಇಲ್ಲೊಂದು ನಾವು ಗಮನಿಸ್ಬೇಕಾಗಿದ್ದು, ಯತ್ನಾಳವ್ರು ಯಾವ ರೀತಿಯಾಗಿ ತಮ್ಮ ಮನದ ಒಂದು ಕಂಟ್ರೋಲ್ ಇರ್ತದಲ್ಲ, ನಿಯಂತ್ರಣ, ಅದನ್ನು ಮೀರಿ ಮಾತಾಡ್ತಾರೆ. ಆದರೆ ವಿಜೇಂದ್ರ ಅವರು ಭಾಳ ಮುತ್ಸದ್ಯಂಗೆ ಮಾತಾಡ್ತಾರೆ. ಅಲ್ಲಿ ನೋಡಿ, ಅವರು ನಾನು ಉದ್ದೇಶಪೂರ್ವಕವಾಗಿ ಯಾರನ್ನು ನೋಯಿಸುವ ಕೆಲಸ ಮಾಡಿಲ್ಲ, ನೋಯಿಸ್ಬೇಕಂತ ಹೊರಟಿಲ್ಲ, ನೋಯಿಸೋದೂ ಇಲ್ಲ. ವರಿಷ್ಠರು ಒಪ್ಪಿಸಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತ ಮಾಡ್ತಾ ಇದ್ದಾರೆ. ವರಿಷ್ಠರು ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ ಅಂತೇಳಿ. ಇದು ಚಾಣಾಕ್ಷ ನಡೆ, ಇಂಥ ಚಾಣಾಕ್ಷ ನಡೆಯ ನಾಯಕತ್ವದ ನೋಡಿ ನಮ್ಮ ಯತ್ನಾಳವರಲ್ಲಾಗಲಿ ಇನ್ನೊಬ್ಬರಲ್ಲಾಗಲಿ ಕಡಿಮೆ. ಬಟ್ ಲಿಂಬಾವಳಿಯವರು ಬುದ್ಧಿವಂತರಿದ್ದಾರೆ ಆ ಮತ್ತು ಬೇರೆ. ಬಟ್ ಅಷ್ಟರೊಳಗೆ ಈ ಒಂದು ಏನೋ ಮಾಡಬೇಕಪ್ಪ ರಾಜಕೀಯದಲ್ಲಿ, ಅವರು ಸಂಘಟನೆ ಮಾಡ್ಕೋಬೇಕು ಅಂತಂದರೆ ಒಂದೊಂದು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೋಬೇಕಾಯ್ತಂದ್ರೆ ಮೊದಲನೇದಾಗಿ ನಮ್ಮ ಭಾಷೆ ಮೇಲೆ ನಿಯಂತ್ರಣ ಇರಬೇಕಾಗ್ತದೆ. ಅದಕ್ಕೆ ನಮ್ಗೆ ಏನೂ ಅನಿಸಿದ್ರೆ ಎಲ್ಲರೂ ಸಡನ್ನಾಗಿ ಹೊರಗೆ ಹಾಕಬಾರ್ದಾಗಿದೆ. ಆದರೆ ಇದು ಯತ್ನಾಳವ್ರು ಇಲ್ಲ. ಈಗೇನು ಇವರು ನಮ್ಮ ಆರ್ ಎಸ್ ಎಸ್ ಮಿತ್ರರು ಅವ್ರಿಗೆ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ, ಅದು ಪಾಲಿಸ್ತಾರೆ ಅವರು. ಯಾಕೆಂದರೆ ಈಗ ನೆಕ್ಸ್ಟ್ ಅವ್ರದ್ದು ಏನಪ್ಪ ಅಂದರೆ ನೀವು ಪಾಲಿಸಲಿಲ್ಲ, ಇಬ್ಬರು ಎರಡು ಕಡೆ ಅವ್ರು ಕೇಳಬೇಕು, ಒಬ್ಬರಂತಲ್ಲ ಕೇಳುವುದಂದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಕ್ರಮ ತೊಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ನೀವು ಕಾಂಗ್ರೆಸ್ ಅವರಿಂದ ವರ್ತನೆ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೇಳಿದ್ರೆ ವರ್ತನೆ ಮಾಡಲಾರದವರು ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ರೀ? ಇವತ್ತು ಕಾಂಗ್ರೆಸ್ಗೆ ಬಂದು ಬಿ ಜೆ ಪಿಗೆ ಸೇರ್ಕೊಳ್ಳಿಕ್ಕಂತಿದ್ದಾರೆ, ವರ್ತನೆ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿ ಸೇವಾದಳವನ್ನು ಹಾಳು ಮಾಡಿದ್ದೆ ಕಾಂಗ್ರೆಸ್ ಅವರು, ಇಲ್ಲಿ ನಿಮ್ಮಲ್ಲಿ ಬಂದು ನಿಮಗೆ ಆರ್ ಎಸ್ ಎಸ್ ಮೇಲೆ ಹತ್ತಿದ್ದಾರೆ. ಇವತ್ತು ನೀವೇನೋ ಹೇಳ್ತಾ ಇದ್ರಿ ಪಾಪ, ಏ ಕಾಂಗ್ರೆಸಿಂದ ಮಾಡಬೇಡ್ರಿ, ಅದು ಮಾಡೋಕೆ ಹೋಗ್ಬೇಡ್ರಿ, ಸಂಘಕ್ಕೆ ಹೆಸರದ ಜನ ನಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಅವರು ಏನು ಬಂದಂಥವ್ರು ಕಾಂಗ್ರೆಸ್ ಇದ್ದಾರಲ್ಲ, ಅವರೇ ನಿಮ್ಮ ಮಾತಿಗೆ ಬೆಲೆ ಕೊಡೋಕೆ ಹೋಗ್ತಾರೆ. ಸೇವಾದಳ ಒಂದು ಮುಗಿಸಿದ್ದಾರೆ, ಆರ್ ಎಸ್ ಎಸ್ ದೇವರು ಸಾಕಷ್ಟು ಹೆಸರು ಕೆಡಿಸ್ಲಿಕ್ಕಂತಾರೆ. ಅದು ಪಾಪ ಸ್ವತಃ ಆರ್ ಎಸ್ ಎಸ್ನಿಂದ ನಂಬ್ಕೊಂಡು ಬಂದಂಥ ಅನೇಕ ಸ್ವಯಂ ಸೇವಕರು ಪಾಪ ಈ ಒಂದು ಇವತ್ತಿನ ಬಿ ಜೆ ಪಿ ಆಡಳಿತದಿಂದ ಬೇಸತ್ತಿದ್ದಾರೆ. ಹೀಗಾಗಿ ಇವತ್ತು ಏನಿಗೆ ಕಳೆದ ಯಾವುದೂ ದೃಷ್ಟಿಯಿಂದ ಇರಲಿ, ಈ ಆರ್ ಎಸ್ ಎಸ್ ಇವತ್ತು ಎಚ್ಚರಾಗಿದೆ, ಭಾಳ ಸಂತೋಷ ವಿಷಯ. ಯಾಕಂದ್ರೆ ಅಷ್ಟು ತುಳಿಬೇಕಾಗಿದ್ದರೆ ಅಲ್ಲಿ ಗೊತ್ತಿರಬೇಕು ಸೇವಾದಳದ ಏನಾಗಿಬಿಡ್ತೀನಿ ನಿಮ್ಗೆ ಗೊತ್ತದೆ. ಅವರು ಅಲ್ಲಿದ್ದಂಥ ಸೇವಾದಳದ ನಾಯಕರಿದ್ದಂಥವ್ರು ಅದ್ರ ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಇದ್ದು ಅದ್ರ ಬಗ್ಗೆ ಹೆಚ್ಚು ಲಕ್ಷ ಕೊಡಲಿಲ್ಲ. ಮತ್ತು ಅಲ್ಲಿ ನಾಯಕರು ಒಬ್ಬರು ಹೊರಗೆ ಹೋಗಿಬಿಟ್ರು ಅಥವಾ ಎಲ್ಲ ಹೋದ್ರೆ ಮತ್ತು ಬೇರೆ, ಅದು ಇಲ್ಲಿ ಹಂಗಿಲ್ಲ. ಇಲ್ಲಿ ಆರ್ ಎಸ್ ಎಸ್ದಲ್ಲಿ ಏನಪ್ಪ ಅಂದ್ರೆ ನಾಯಕರಿದ್ದಾರೆ, ಆ ನಾಯಕರಿದ್ದಂಥವ್ರು ಇವತ್ತು ಹೆಚ್ಚಿಕೊಂಡಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಸತ್ಯದ. ಆದರೆ ಈ ಒಳಗೆ ಬಂದವರು ಕಾಂಗ್ರೆಸಿಂದ ಮಾಡಬೇಡ ಅಂತ ಹೇಳಿದ್ರೆ ಈಗ ಏನು ಮಾಡ್ತಿಲ್ಲ. ಆದರೆ ಕಾಂಗ್ರೆಸ್ಗೆ ಎಷ್ಟೋ ಮಂದಿ ಜನ ಒಳಗೆ ಸೇರ್ಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸಂಸ್ಕೃತಿ ನಿಮ್ಮ ಒಳಗೆ ಸೇರ್ಕೊಂಡ್ಬಿಟ್ಟದ. ಅವರು ಈ ಆರ್ ಎಸ್ ಎಸ್ನ ಮುಗಿಸಬಾರದು ಅಂತ ಕಾಂಗ್ರೆಸ್ ಸಂಸ್ಕೃತಿ ಇರಲಿ. ಅದಕ್ಕೆ ಮತ್ತು ಅದೇ ಕಾರ್ಯ ಇನ್ನೊಂದು ಕೇಳಿದ್ದಾರೆ ಅವರು ಏನಪ್ಪ ಅಂತಂದರೆ ಆರ್ ಎಸ್ ಎಸ್ದವರು ಈ ವಾರ್ಮಿಂಗ್ ಹಗರಣ ಖಂಡಿಸಿ ಬಳ್ಳಾವರಿಗೆ ಪಾದಯಾತ್ರೆ ಒಗ್ಗಟ್ಟಿನಿಂದ ಮಾಡಿರಿ, ನೈಜವಾಗಿರಲಿ ಅಂತ ಹೇಳಿದ್ದಾರೆ. ಯಾರೋ ಒಂದು ಇರೋ ಗುಂಪು ಮಾಡ್ಕೊಂಡು ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅನ್ನೋದು ಬೇಕಾಗಿದ್ರೆ ಒಟ್ಟು ಒಗ್ಗಟ್ಟಿನ ಮಾಡೋಣ ಅಂತ ಮತ್ತೆ ಮಾತಾಡಿದ್ರೆ ಇನ್ನು ನೋಡ್ಬೇಕು ಇದನ್ನು ಯಾವ ರೀತಿಯಾಗಿ ಇದನ್ನು ನಮ್ಮ ಬಿ ಜೆ ಪಿ ನಾಯಕರು ಅದರಲ್ಲೂ ಮುಖ್ಯವಾಗಿ ಇವತ್ತು ಯತ್ನಾಳರ ಜೊತೆಗಿರುವಂಥ ಜನರು ಜೊತೆಗೆ ಯಡಿಯೂರಪ್ಪನವರು ಇದೆ. ಆದರೆ ಯಡಿಯೂರಪ್ಪನವರ ಒಂದು ವ್ಯಕ್ತಿತ್ವ ಗಮನಿಸಿದಾಗ ಅವರ ನಾಯಕತ್ವ ಗಮನಿಸಿದಾಗ ಇದು ಏನು ವಿಧಾನಸಭಾ ಚುನಾವಣೆಯಲ್ಲೂ ಸಹಿತ ಅವ್ರನ್ನ ಬದಿಗೆ ಸೇರಿಸಿದ್ರೆ ಅವ್ರು ಏನು ಮಾತಾಡಲಿಕ್ಕೆ ಹೋಗಿಲ್ಲ. ಅದೇ ಕಾಲ ಅವ್ರು ಏನು ಮಾಡೋದು ಕೆಲಸ ಮಾಡ್ತಿದ್ದಷ್ಟೇ ಮಾತಾಡ್ತಿರಲ್ಲ, ಮಾಧ್ಯಮಕ್ಕೆ ಹೋಗ್ತಾ ಇರಲ್ಲ. ಅದೇ ಕಾಲಕ್ಕೆ ಈ ಮನೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಾಗೂ ಅವ್ರು ಭಾಳಷ್ಟು ಯಾರು ತಮ್ಮ ಎದುರಾಳಿ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ, ಭಾಳಷ್ಟು ನಿಯಂತ್ರಣ ಮಾಡ್ಕೊಂಡು ಹೋದರು. ಮತ್ತು ಅಧಿಕಾರ ಹೆಂಗೆ ಹಿಡಿಬೇಕು ಅನ್ನೋದನ್ನು ಅವರಿಂದ ನೋಡಿ ಇವತ್ತು ಅವ್ರ ವಿರೋಧಗಳು ಕಲಿಬೇಕಾಗಿದೆ ಬಿ ಜೆ ಪಿಯಲ್ಲಿ ಅಂತ ಮಾತ್ರ ಹೇಳ್ತಾ ಅದೇನೂ ಆಗಲಿ ಈ ಒಂದು ಇಸ್ರೇಲ್ ಮೀಟಿಂಗ್ದಲ್ಲಿ ಏನಪ್ಪ ಪಕ್ಷದ ಉಸ್ತುವಾರಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಬಸವರಾವ್ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್, ಸಿ ಎನ್ ಅಶ್ವಥ್ ನಾರಾಯಣ್,
ಪ್ರತಾಪ್ ಸಿಂಹ, ಸಿ ಟಿ ರವಿ, ರಮೇಶ್ ಜಾರಕಿಹೊಳಿ ಸೇರಿ 40 ಹೆಚ್ಚು ಜನ ಕೂಡಿದ್ರು ಅಂತ ಒಂದು ರಿಪೋರ್ಟ್ ಅದ. ಭಾಳ ಸಂತೋಷ. ಇವರು ಒಂದು ಆರ್ ಎಸ್ ಎಸ್ ಅಂತ ಕಿವಿ ಮಾತನ್ನು ಕೇಳ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಬಿ ಜೆ ಪಿಗೆ ಒಂದಿಷ್ಟು ಅವಕಾಶಗಳು ಹೆಚ್ಚಬೋದೇನೋ. ಯಾಕಂದರೆ ಈಗ ಕಾಂಗ್ರೆಸ್ಸಿಗರು ತಪ್ಪು ಮಾಡ್ತಾ ಇದ್ದಾರೆ, ಅದು ಲಾಭ ಮಾಡಿಕೊಳ್ಳುವ ಒಂದು ಸಂದರ್ಭದ ಮತ್ತು ಆರ್ ಎಸ್ ಎಸ್ಗಳು ಸರಿಯಾದ ಸಮಯದಲ್ಲಿ ಹೆಸರು ಕೊಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಆರ್ ಎಸ್ ಎಸ್ಗಳು ಸಹಿತ ತಿಳ್ಕೊಬೇಕಾದನ್ನು ಇಲ್ಲಿಯ ತಮ್ಮ ಕಾರ್ಯಕರ್ತರು ಸಹಿತ ಅಸಮಾಧಾನ ಹೊಂದಿದ್ದು ಅನೇಕರು ಇದ್ದಾರೆ. ಯಾಕಂದರೆ ಇಲ್ಲೇ ಕಾಂಗ್ರೆಸ್ನ ಬಂದ ನಾಯಕರು ಈ ಒಂದು ಅಧಿಕಾರ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅನ್ನೋದು ಅಸಮಾಧಾನ ನೋಡಲದು. ಎಲ್ಲ ನೆಲೆಯಲ್ಲಿ ಬಿ ಜೆ ಪಿ ಜೊತೆಗೆ ಆರ್ ಎಸ್ ಎಸ್ ತಂದು ತಪ್ಪು ತಿದ್ದುಕೊಂಡ್ರೆ ಕಾಂಗ್ರೆಸ್ಸಿನ ಒಂದು ಇವತ್ತಿನ ಏನು ಡಾಮಿನೆನ್ಸ್ ಅದಲ್ಲ ಅದು ಮುರಲಿಕ್ಕೆ ಸಾಧ್ಯ ಅದನೋ ಏನೋ ಒಟ್ಟು ನೋಡೋಣ. ಒಟ್ಟಿನಲ್ಲಿ ಇವತ್ತು ಈ ಕೆಲಸ ಮಾಡಿದ್ದಾರೆ ಸಂಘ ಪರಿವಾರದವರು, ಆರ್ ಎಸ್ ಎಸ್ದವರು, ಒಕ್ಕಲಿಗೆ ಹೋಗೋರಿಗೆ ಗೆಲ್ತಾರಂತೆ. ಈ ಮಾತನ್ನು ಯಡಿಯೂರಪ್ಪ ಎಷ್ಟು ಕೇಳ್ತಾರೆ, ಯತ್ನಾಳವ್ರು ಎಷ್ಟು ಕೇಳ್ತಾರೆ, ಪಾಲಿಸ್ತಾರೆ, ಮುಂದಿನಿಂದಲ್ಲಿ ನೋಡೋಣ. ಅದು ಒಂದು ಯಾಕಂದರೆ ಒಳ್ಳೆಯ ಪ್ರಯತ್ನ, ಇದಕ್ಕೆ ನಾವು ಅಲ್ಗಳಿಕ್ಕಾಗೋಲ್ಲ ಅಂತ ಹೇಳ್ತಾ. ಇದು ಇತ್ತೀಚಿನ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಇನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ, ಅದಕ್ಕೆ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗಿರುತ್ತೆ ಅಂತ ಹೇಳ್ತಾರೆ. ಸತ್ಯದ ಗಾಯಿ ನೋಡಿ ವಂದನೆಗಳು.